ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ದೇಶ ಸುಭದ್ರವಾಗಿರ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅಂತ ವ್ಯಕ್ತಿತ್ವ ಇರತಕ್ಕಂತ ಅಂತಾರಾಷ್ಟ್ರೀಯ ನಾಯಕತ್ವ ಇರತಕ್ಕಂತ ವ್ಯಕ್ತಿ ಈ ದೇಶದ ಪ್ರಧಾನಿಯಾಗಿ ಮತ್ತೊಮ್ಮೆ ಮುಂದಿಡಬೇಕು. ಅಯೋಧ್ಯೆಯಲ್ಲಿ ನಡೆಯಿರತಕ್ಕಂತ ಶ್ರೀರಾಮ ಮಂದಿರದ ಉದ್ಘಾಟನೆ ಅದೊಂದೇ ಸಾಕು, ಈ ರಾಷ್ಟ್ರದಲ್ಲಿ ಸಾಕಲಿಕ್ಕೆ ಅದೊಂದು ಉದಾಹರಣೆ ಸಾಕು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಂತ ಹೇಳ್ತಾ ಇದ್ದೀರಾ, ಮತವನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಕಣ್ಣಿಗೆ ಎಲ್ಲವೂ ಕೂಡ ಹಾಗೆ ಕಾಣ. 55 ವರ್ಷ ಇದೆ ರಾಷ್ಟ್ರವನ್ನು ಆಳಿ ಈ ಹಿಂದೂ ಮುಸ್ಲಿಂ ನಡುವೆ ತಂದಿಕ್ಕಿ ಅಚ್ಚಣ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಬರ್ತದೆ ಅವಾಗೆಲ್ಲ ಕೋಮವಾದ ನಡೆದಿದೆ. ಹುಬ್ಬಳ್ಳಿನಲ್ಲಿ ಕರ ಸೇವಕರ ಮೇಲೆ ಆದಂತ ಕೇಸ್ಗಳನ್ನ ಮತ್ತೆ ರಿಓಪನ್ ಮಾಡಿ ಹಿಂದೂ ವಿರೋಧಿ ಸರ್ಕಾರ ಇದೆ. ಅನ್ನಭಾಗ್ಯ ಅಂತ ಸಿದ್ದರಾಮಯ್ಯನ ಬುಡೆ ಬಿಡ್ತಾನೆ ಬಿಡ್ತಾನೆ. 70% ಸರ್ಕಾರದ್ದು, ಕೇಂದ್ರ ಸರ್ಕಾರದ ದುಡ್ಡು ತಿಂಗಾಗುತ್ತಿರುವುದು ಅನ್ನಭಾಗ್ಯ ಯೋಜನೆ. ಮಹಾರಾಷ್ಟ್ರದಲ್ಲಿ ಹೋಗಿ ಏಕನಾಥ್ ಶಿಂದೆ ಜೊತೆ ಮೈತ್ರಿ ಮಾಡ್ಕೊತಾರೆ ಇವರು. ಜಾತ್ಯತೀತ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ನವರು. ಜಾತ್ಯತೀತ ಬಗ್ಗೆ ರಾಷ್ಟ್ರದಲ್ಲಿ ಮಾತಾಡ್ತಕ್ಕಂಥ ನೈತಿಕತೆ ಯಾರು ಕೂಡ ಇವತ್ತು ಉಳಿದಿಲ್ಲ. ಮುಸ್ಲಿಂ ಪರ ಒಲೆ ರಾಜಕಾರಣ ಯಾವತ್ತು ಕೂಡ ದೇವೇಗೌಡ ಕುಟುಂಬ ಜೆಡಿಎಸ್ ಪಕ್ಷ ಮಾಡಿ. ನಮಸ್ತೆ ಸರ್, ಮುಂದಿನ ಪ್ರಧಾನಿಯಾಗಿ ಯಾರನ್ನ ಆಯ್ಕೆ ಮಾಡ್ತೀರಾ? ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ರಾಷ್ಟ್ರದಲ್ಲಿ. ಓಕೆ, ಹಾಗಿದ್ರೆ ನಿಮ್ಮ ಆಯ್ಕೆ ನರೇಂದ್ರ ಮೋದಿ ಅವರು. ಯಾಕೆ ನರೇಂದ್ರ ಮೋದಿ ಅವರು? ನಮ್ಮದು ಮೂಲತಃ JDS ಪಕ್ಷ, ನಾವು ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಮತದಾರರು. ಈಗ ಮೈತ್ರಿಯಾಗಿದೆ ಅಂತನಾ? ಮೈತ್ರಿಯಾಗಿದೆ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಈ ದೇಶ ಸುಭದ್ರವಾಗಿರಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅಂತ ವ್ಯಕ್ತಿತ್ವ ಇರತಕ್ಕಂತ ಅಂತಾರಾಷ್ಟ್ರೀಯ ನಾಯಕತ್ವ ಇರತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನಿಯಾಗಿ ಮತ್ತೊಮ್ಮೆ ಮುಂದಿಡಬೇಕು. ಅದು ಇಡೀ ರಾಷ್ಟ್ರದ ಜನರ ಬಯಕೆ. ಓಕೆ, ಈಗ ಎರಡೂ ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಆಯ್ಕೆ ಆಗಿದ್ದರು, ಮೂರನೇ ಅವಧಿಗೂ ಆಯ್ಕೆ ಆಗಬೇಕು ಅಂತಿರಲ್ಲ, ಯಾವ ಒಂದು ನಿಟ್ಟಿನಲ್ಲಿ, ಯಾವ ಒಂದು ಅಂದರೆ ಅವರ ಅವ್ರ ಕಾಲದಲ್ಲಿ ಯಾವೆಲ್ಲ ಅಭಿವೃದ್ಧಿಯನ್ನು ತಾವು ಕಂಡಿದ್ದೀರಾ? ಇವಾಗ January 27 ಅಯೋಧ್ಯೆಯಲ್ಲಿ ನಡೆಯಿರ್ತಕ್ಕಂಥ ಶ್ರೀರಾಮ ಮಂದಿರದ ಉದ್ಘಾಟನೆ ಅದೊಂದೇ ಸಾಕು ಈ ರಾಷ್ಟ್ರದಲ್ಲಿ ಅವ್ರನ್ನು ಅಳ್ಳಿ ಮತ ಹಾಕ್ಲಿಕ್ಕೆ ಅದೊಂದು ಉದಾಹರಣೆ ಸಾಕು. ಓಕೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಂತ ಹೇಳ್ತಾ ಇದ್ದೀರಾ, January 22 ಉದ್ಘಾಟನೆ ನಡೀತಾ ಇದೆ, ನಿಜ ಅದು ಕೂಡ ಒಂದು ರಾಜಕೀಯ ತಂತ್ರ, ಮತವನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಕಣ್ಣಿಗೆ ಎಲ್ಲವೂ ಕೂಡ ಹಾಗೆ ಕಾಣ್ತದೆ. ಯಾಕೆಂದ್ರೆ ಅವ್ರು ಅದೇ ಮಾಡಿರೋದು 55 ವರ್ಷ ಇದೆ ರಾಷ್ಟ್ರವನ್ನು ಆಳಿ ಅವ್ರು ಮಾಡಿರೋದೇ ಅದು. ಜಾತಿ ಜಾತಿಗಳ ನಡುವೆ ಎತ್ಕಟ್ಟಿ ಈ ಹಿಂದೂ ಮುಸ್ಲಿಂ ನಡುವೆ ತಂದಿಕ್ಕಿ ರಾಜಕಾರಣ ಮಾಡಿದ್ದಾರೆ, ಅವ್ರು ಕಾಣೋದೇ ಅದು. ಇದು ಯಾವ ರಾಜಕೀಯ ಅಲ್ಲ, ಹಿಂದೂಗಳ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಷ್ಟ್ರದ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಅದು. ಅದು ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು, ಅದು ಈ ಕಾಲದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಇದೇ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಕೋಮುವಾದಿ ಸರ್ಕಾರ ಅಂತ ಹೇಳ್ತಾರೆ. ಕೋಮುವಾದಿ ಸರ್ಕಾರ ಈ ರಾಷ್ಟ್ರದಲ್ಲಿ ಇದು ರಾಷ್ಟ್ರದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಮತ ಮಾತಾಡ್ತಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಬರ್ತದೆ ಅವಾಗೆಲ್ಲ ಕೂಡ ಕೋಮುವಾದ ನಡೆದಿರ್ತದೆ. ಇವಾಗ ನಿನ್ನೆ ಹುಬ್ಬಳ್ಳಿನಲ್ಲಿ ಕರ ಸೇವಕರ ಮೇಲೆ ಆದಂಥ ಕೇಸ್ಗಳನ್ನ ಮತ್ತೆ ರಿಓಪನ್ ಮಾಡಿ ಹಿಂದೂ ವಿರೋಧಿ ಸರ್ಕಾರ ಇದು. ಇವರು ಕೋಮುವಾದಿಗಳು, ಅವರೆಲ್ಲ ಕೋಮುವಾದಿಗಳು, ಇವರು ಕೋಮುವಾದಿಗಳು. ಓಕೆ, ಇವರು ಕೋಮುವಾದಿ ಅಂತ ನಮ್ಮ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಯಾಕೆ ಕೋಮುವಾದಿಗಳು? ಅವರು ದೊಡ್ಡ ಕೋಮುವಾದಿಗಳು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ. ಓಕೆ, ಅದೇ ರೀತಿ ನರೇಂದ್ರ ಮೋದಿಯವರ ಸರ್ಕಾರ ಒಂದು ಬಡವರ ಪರವಾದ ಸರ್ಕಾರ ಅಲ್ಲ, ಇದೊಂದು ಶ್ರೀಮಂತರ ಪರವಾದ ಸರ್ಕಾರ, ಏನು ಹೇಳ್ತೀರ ಸರ್? ಬಡವರ ಪ್ರಧಾನ ಸರ್ಕಾರನೇ ಇದು, ಶ್ರೀಮಂತ ಪರವಾದ ಸರ್ಕಾರ ಹೆಂಗೆ ಹೇಳ್ತೀರಿ ನೀವು? ಕಾರಣ ಇರಬೇಕಲ್ಲ, ಶ್ರೀಮಂತರ ಪರ ಸರ್ಕಾರ ಅಂತ ಹೇಳಿ ಕಾರಣ ಬೇಕಲ್ಲ, ಏನು ಕಾರಣ ಐತೆ? ಕೇವಲ ಇದು ಅಂಬಾನಿ ಅದಾನಿ ಅಂತವ್ರ ಅವರಿಗೋಸ್ಕರ ಮಾತ್ರ, ಅವರನ್ನು ಮಾತ್ರ ಇಲ್ಲಿ ಅಂದರೆ ಒಂದು ಇದಕ್ಕೆ ಮುನ್ನೆಲೆಗೆ ತರುವಂಥದ್ದು ಅವರ ಪರವಾದ ಸರ್ಕಾರ ಅನ್ನುವ ಮಾತಿದೆ. ಅಂದ್ರೆ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರು ಕೂಡ ಗ್ಯಾಸ್ ತಗೊಳ್ತಾ ಇಲ್ಲ ರಾಷ್ಟ್ರದಲ್ಲಿ, ಅದೆಲ್ಲ ಅದಾನಿ ಅಂಬಾನಿ ಬಿಟ್ಟರೆ ಯಾರು ತಾತಿಲ್ಲ ಅಂತ ಹೇಳಿದ್ರೆ ನೀವು ಹೇಳಿ. ಅದಾನಿ ಬಿಟ್ಟರೆ ಬೇರೆ ಯಾರು ಉಜ್ವಲ ಯೋಜನೆ ಅಡಿ ಗ್ಯಾಸ್ ತಗೋತಾ ಇಲ್ಲ. ರೈತರಿಗೆ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೊಮ್ಮೆ 400 ರೂಪಾಯಿ ಸರ್ಕಾರ ಕೊಡ್ತಾರೆ, ಕೇಂದ್ರ ಸರ್ಕಾರ ಯಾರು ಕೊಡ್ತಾಯಿಲ್ಲ. ಇವತ್ತು ಅನ್ನಭಾಗ್ಯ ಅಂತ ಸಿದ್ದರಾಮಯ್ಯನವ್ರು ಬುಡೆ ಬಿಡ್ತಾನೆ ಅವರೇ. ಅದರಲ್ಲಿ ಬಿಲ್ಲಲ್ಲಿ ನೋಡ್ಬೋದು ನೀವು, 70% ಸರ್ಕಾರದ್ದು ಕೇಂದ್ರ ಸರ್ಕಾರದ ದುಡ್ಡು. ಮತ್ತೆ ಹಿಂಗಾಗುತ್ತೆ ಇವ್ರದ್ದು ಅನ್ನಭಾಗ್ಯ ಯೋಜನೆ ಹೇಳ್ಬೇಕಲ್ಲ ನೀವು. ಸರಿ, ಹಾಗಿದ್ರೆ ಈಗ ರಾಜ್ಯದಲ್ಲಿ BJP ಮತ್ತು JDS ಲೋಕಸಭೆಗಾಗಿ ಒಂದಾಗ್ತಾ ಇರೋದು, ಮೈತ್ರಿ ಆಗ್ತಾ ಇರೋದು, ಈ ರಾಜ್ಯದ ಒಂದು ದೊಡ್ಡ ದಂತಕತೆ. ದೇವೇಗೌಡರು, ಸನ್ಮಾನ್ಯ ರೈತ ನಾಯಕರಾದ ಯಡಿಯೂರಪ್ಪನವರು, HD ಕುಮಾರಸ್ವಾಮಿ ಅವರು, ಈ ರಾಷ್ಟ್ರದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಒಂದು ವೇದಿಕೆ ಮೇಲೆ ನಿಂತು ಜನರ ಹತ್ರ ಅವರ ಮನವಿಯನ್ನು ಸಲ್ಲಿಸಿ ಈ ರಾಜ್ಯದಲ್ಲಿ 28 ಸ್ಥಾನಗಳನ್ನು BJP JDS ಮೈತ್ರಿ ಗೆಲ್ತಂತ ಯಾವುದೇ ಅನುಮಾನ ಇಲ್ಲ, ಯಾರೂ ಕೂಡ ಅನುಮಾನ ಪಡೆದ ಪ್ರಶ್ನೆ ಇಲ್ಲ. 28 ಕ್ಷೇತ್ರವನ್ನು BJP JDS ಮೈತ್ರಿ ಗೆಲ್ತದೆ. ಇದು ಸ್ವಾಭಾವಿಕ ಮೈತ್ರಿ. JDSನ ಕಾರ್ಯಕರ್ತರಿರ್ಬೋದು, BJP ಕಾರ್ಯಕರ್ತರಿರ್ಬೋದು,
ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ವಿರುದ್ಧನೇ ರಾಜಕಾರಣ ಮಾಡಿರ್ತಂಥದ್ದು. ಯಾರೊಬ್ಬರು ಸ್ನೇಹಿತರಿಗೆ ಹೇಳ್ತಾ ಇದ್ರು ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷದ ಜೊತೆ ಹೋಗಿ ಎಷ್ಟಿಟ್ಟು ಒಂದ್ಸಿಡ್ತದ ಅಂತ. ಬಹುಶಃ ಕೆ ಎಚ್ ಮುನಿಯಪ್ಪನವ್ರನ್ನ ಕೇಳಿದ್ರೆ ಮೊನ್ನೆ ಆರೋಗ್ಯ ಮೊನ್ನೆ ಸಚಿವರು ಮೊನ್ನೆ ಸಚಿವರು ಪ್ರಸ್ತುತ ಸಚಿವರು ಇದ್ದಾರೆ ಕೆ ಎಚ್ ಮುನಿಯಪ್ಪನವ್ರನ್ನ ಕೇಳಿದ್ರೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸೋಲಿಕ್ಕೆ ಯಾರು ಕಾರಣ ಅಂತದನ್ನು ಮೊನ್ನೆ ಕೆ ಎಚ್ ಮುನಿಯಪ್ಪನವರೇ ಹೇಳ್ತಾರೆ. ರಮೇಶ್ ಕುಮಾರ್ ಯಾರು ಜೆ ಡಿ ಎಸ್ ಪಕ್ಷದವರಲ್ಲ, ಈಗ ಮಂತ್ರಿ ಇರ್ತಕ್ಕಂಥ ಸುಧಾಕರ್ ನಮ್ಮ ಪಕ್ಷದವರಲ್ಲ, ಕೊತ್ತೂರು ಮಂಜುನಾಥ್ ನಮ್ಮ ಪಕ್ಷದವರಲ್ಲ, ಅವ್ರ ಪಕ್ಷದವ್ರನ್ನೇ ಅವನ್ನ ಸೋಲಿಸಿದ್ದು. ಅದು ಉದಾಹರಣೆ ಕೊಡ್ತಾಯಿದ್ದೀನಿ, 28-28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಮ್ಮ ಸೋಲಿಕ್ಕೆ ಕಾಂಗ್ರೆಸ್ನವರೇ ಕಾರಣ ಹೊರತು ಜೆ ಡಿ ಎಸ್ ಪಕ್ಷ ಅಲ್ಲ. ಓಕೆ, ಕುಮಾರಸ್ವಾಮಿ ಅವರ ಪರವಾಗಿ ಮಾತಾಡ್ತಾ ಇದ್ದೀರಾ, ಆದರೆ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಈಗ ಜಾತ್ಯತೀತವನ್ನು ಮರೆತಿದ್ದಾರೆ. ಅಂದರೆ ಜಾತ್ಯತೀತ ಜನತಾದಳ ಅಂತ ಏನಿತ್ತು, ಈಗ ಬರೀ ಜನತಾದಳ, ಜಾತ್ಯತೀತ ಅನ್ನೋದು ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯ, ಹಾಗೆಯೇ ಟೀಕೆ ಕೂಡ. ಸರ್, ಜಾತ್ಯತೀತತೆ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಇವತ್ತಿನವರೆಗೂ ನಾನು ಮಾತಾಡ್ತೀನಿ ಜಾತ್ಯತೀತದ ಬಗ್ಗೆ. ಹೆಬ್ಬಾಳದಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿ, ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ, ಅವ್ರನ್ನ ಸೋಲಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಒಬ್ಬ ಬೈರುತ್ತಿ ಸುರೇಶ್ ಅಂತ ಅವತ್ತು ಇವತ್ತು ಮಂತ್ರಿ ಇದ್ದಾರೆ, ಅವರ ಪಕ್ಷೇತರ ನಿಲ್ಲಿಸ್ಬಿಟ್ಟು ಗೆಲ್ಸಿದ್ದಾರು, ಮುಸ್ಲಿಂ ಸೋಲಿಸಿದ್ದಾರು. ಹೇಳಿ ನೀವೇ ಜಾತ್ಯತೀತ ಅಂದ್ರೇನು? ಜಾತ್ಯತೀತತೆ ಫುಲ್ ಫಾರ್ಮ್ ಯಾರು ಹೇಳ್ಬಿಟ್ರೆ ಯಾವ ಜಾತ್ಯತೀತ ಇದೆಯಲ್ಲಿ? ಮಹಾರಾಷ್ಟ್ರದಲ್ಲಿ ಹೋಗಿ ಏಕನಾಥ್ ಶಿಂದೆ ಜೊತೆ ಮೈತ್ರಿ ಮಾಡ್ಕೋತಾರೆ, ಇವರು ಜಾತ್ಯತೀತ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ನವರು? ಏಕನಾಥ್ ಶಿಂದೆ ಯಾರು? ಅವ್ರ ಜೊತೆ ಏಕನಾಥ್ ಶಿಂದೆ ಅಂತೀನಿ, ಶಿವಸೇನೆ ಜೊತೆ ಹೋಗಿ ಮೈತ್ರಿ ಆಯ್ತಾರು ಕಾಂಗ್ರೆಸ್ನವರು, ಇವರು ಯಾವ ಜಾತ್ಯತೀತದೆ? ಈಗ ಜಾತ್ಯತೀತ ಬಗ್ಗೆ ಈ ರಾಷ್ಟ್ರದಲ್ಲಿ ಮಾತಾಡ್ತಕ್ಕಂಥ ನೈತಿಕತೆ ಯಾರಿಗೂ ಕೂಡ ಇವತ್ತು ಉಳಿದಿಲ್ಲ. ಜಯಪ್ರಕಾಶ್ ನಾರಾಯಣ ಕಾಲಕ್ಕೆ ಹೋಯ್ತದು ಜಾತ್ಯತೀತತೆ. ಈ ರಾಷ್ಟ್ರದಲ್ಲಿ ಜಾತ್ಯತೀತತೆ ಅನ್ನೋದು ಯಾರೂ ಮಾತಾಡಕ್ಕೆ ಸಾಧ್ಯ ಇಲ್ಲ. ಈಗ ಕುಮಾರಸ್ವಾಮಿ ಅವರ ಪಕ್ಷ ಅಂತಂದರೆ ಜೆ ಡಿ ಎಸ್ ಪಕ್ಷದಲ್ಲಿ ಸಿ ಎಂ ಸಿದ್ದರಾಮಯ್ಯನವರನ್ನು ಕರೆದು ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಕೊಟ್ಟರು, ಆ ಬಳಿಕ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಉಚ್ಚಾಟನೆ ಮಾಡಿದ್ರು. ಇದೆಲ್ಲ ನಡೆದ ಒಂದು ಕಾರಣದಿಂದ ಅಂತಂದರೆ ಈಗೆಲ್ಲೋ ಒಂದು ಕಡೆ ಮುಸ್ಲಿಂ ಪರವಾದ ಓಲೈಕೆ ರಾಜಕಾರಣ ಮಾಡ್ತಾ ಇಲ್ಲ, ಹಿಂದೆ ಇವರು ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು ಅನ್ನೋ ಮಾತು. ಮುಸ್ಲಿಂ ಪರ ಓಲೈಕೆ ರಾಜಕಾರಣ ಯಾವತ್ತೂ ಕೂಡ ದೇವೇಗೌಡರ ಕುಟುಂಬ ಜೆ ಡಿ ಎಸ್ ಪಕ್ಷ ಮಾಡಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಅವರು ರಾಜಕಾರಣ, ಅವ್ರು ಈಗ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಅವರ ಅವಧಿನಲ್ಲಿ ಯಾವುದೇ ಕೋಮು ಗದ್ದಲಗಳ ಅವಕಾಶ ಕೊಟ್ಟಿಲ್ಲ. ಅವರು ಯಾವತ್ತೂ ಕೂಡ ಮುಸ್ಲಿಮರಿಗೆ 4% ರಿಸರ್ವೇಷನ್ ಕೊಟ್ಟವರೇ ಇವರು, ಅಲ್ಪಸಂಖ್ಯಾತರು ಅಂತೇಳಿ ಅವ್ರು ಯಾವತ್ತೂ ಕೂಡ ಇದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಓಕೆ, ಹಾಗಿದ್ರೂ ತಾವು ಒಪ್ಕೊಳ್ಳಲ್ವಾ ಅಂತಂದರೆ ಹಿಂದೆ ಮುಸ್ಲಿಂ ಪರ ಓಲೈಕೆ ರಾಜಕಾರಣ ಮಾಡ್ತಿದ್ರು, ಅಲ್ಪಸಂಖ್ಯಾತರ ಪರವಾದ ಓಲೈಕೆ ರಾಜಕಾರಣ ಮಾಡ್ತಿದ್ರು, ಎಲ್ಲೋ ಒಂದು ಕಡೆ ಹಿಂದುತ್ವವನ್ನು ಬದಿಗಿರಿಸಿ ಮಾಡ್ತಿದ್ರು. ಈಗ ಹಿಂದುತ್ವ ಮುನ್ನೆಲೆಗೆ ಬಂದಿದೆ ಕುಮಾರಸ್ವಾಮಿ ಅವ್ರದ್ದು ಅಂತ. ಹಿಂದುತ್ವ ಮುನ್ನೆಲೆಗೆ ಬರ್ತ ಈಗ ನಿಮಗೆ ಗೊತ್ತು, ಬಹುಶಃ ನಮ್ಮ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಅನುಕೂಲ ದೇವೇಗೌಡರ ಕುಟುಂಬ ದೇವ್ರನ್ನ ನಂಬದಷ್ಟು, ಅವ್ರು ಪೂಜೆ ಮಾಡಿದಷ್ಟು, ಯಾರಾದರೂ ಬೇರೆ ಒಂದು ಕುಟುಂಬ ಪೂಜೆ ಮಾಡ್ತದೆ ಹಿಂದುತ್ವವನ್ನು ನಂಬ್ತದೆ ಅಂತ ಯಾರು ಹೇಳ್ಬಿಟ್ರೆ? ವೈಯಕ್ತಿಕವೇ ಬೇರೆ, ರಾಜಕಾರಣದಲ್ಲೇ ಬೇರೆ. ಈಗ ಬಿ ಜೆ ಪಿ ಜೊತೆಗಿನ ಮೈತ್ರಿ ಆಗಿರೋದ್ರಿಂದ ಈ ರೀತಿ ನಡ್ಕೋತಾ ಇದ್ದಾರೆ ಅನ್ನೋದು. ಏನು ಹೇಳ್ತೀರಾ? ಕಾಂಗ್ರೆಸ್ನವರು ಸುಳ್ಳು ಹೇಳಕ್ಕೆ ಇರೋದು. ಮೊನ್ನೆ ಕುಮಾರಸ್ವಾಮಿ ಅವರು ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದ್ದಾರೆ, ನನ್ನ ಧರ್ಮದ ಬಗ್ಗೆ ಮಾತಾಡೋವಾಗ, ಕೆಟ್ಟದಾಗಿ ಮಾತಾಡುವಾಗ ಅದನ್ನು ಸಹಿಸ್ಕೊಂಡ್ರೆ ನನ್ನಂಥ ಅಯೋಗ್ಯ ಮತ್ತೊಬ್ಬ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವತ್ತು ಪಕ್ಷದ ಅಧ್ಯಕ್ಷ ಇದ್ದಿದ್ದು ಸಿ ಎಂ ಇಬ್ರಾಹಿಂ ಅಂಥ ಕಾಲದಲ್ಲೇ ಅಧಿವೇಶನದಲ್ಲೇ ಮಾತನಾಡಿದ್ದಾರೆ. ನಾವು ಯಾವತ್ತೂ ಓಲೈಕೆ ರಾಜಕಾರಣ ಮಾಡಿಲ್ಲ, ಧರ್ಮ ನಮ್ಮ ಧರ್ಮ ನಾವು ಪ್ರೀತಿಸ್ಕೊಂಥದ್ದು ವಿಮಾನ ಇರ್ತಕ್ಕಂಥದ್ದು ಮೊದಲು, ಆಮೇಲೆ ನಂತರ. ಅಂದರೆ ನಾವು ಬೇರೆಯನ್ನು ದೂಷಿಸ್ತಿಲ್ಲ, ಮುಸ್ಲಿಂನ ವಿರೋಧಿಗಳ ನಾವಲ್ಲ. ಹಾಗಿದ್ರೆ ಈ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸಕ್ಸಸ್ ಕಾಣುತ್ತೆ ಅಂತೀರಾ? 100% ಸಕ್ಸಸ್ ಕಾಣುತ್ತೆ. ಈ ರಾಜ್ಯದಲ್ಲಿ 28-28 ಕ್ಷೇತ್ರವನ್ನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಗೆಲ್ತದೆ. ಮತ್ತೊಂದು, ಇಷ್ಟೆಲ್ಲ ಮಾತು ಹೇಳ್ತಾರಲ್ಲ ಕಾಂಗ್ರೆಸ್ನವರು, ದೇವೇಗೌಡರನ್ನ ಒಬ್ಬ ಕನ್ನಡಿಗನನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ತಗೊಳ್ಳಿಕ್ಕೆ ಒಂದು ಕಾರಣ ಕೊಡಿ, ಹಗರಣ ಮಾಡಿದ್ರಾ, ಭ್ರಷ್ಟಾಚಾರ ಮಾಡಿದ್ರಾ, ಏನು ತಪ್ಪು ಮಾಡಿದರೂ ಒಂದು ಕಾರಣ ಕೊಡಲಿ. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕನ್ನಡಿಗರು ಪ್ರಧಾನಿ ಆಗಲಿ ಬೇಡ ಅಂತಲ್ಲ, ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಬೇರೆ ಪಕ್ಷದ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕ ಕೂಡ ಮಲ್ಲಿಕಾರ್ಜುನ ಪರವಾಗಿ ಮಾತನಾಡೋದಿಲ್ಲ. ಮನೆ ಮುಖ್ಯಮಂತ್ರಿಗಳು ನಿನ್ನೆ ಹೇಳ್ತಾರೆ ರಾಹುಲ್ ಗಾಂಧಿಗೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಧಿಕಾರ ಕೊಡಬೇಕು, ಅವ್ರ ಕುಟುಂಬಕ್ಕೆ ಒಂದೇ ಬದಬೇಕು ಅಧಿಕಾರ. ಮಲ್ಲಿಕಾರ್ಜುನ ಖರ್ಗೆ ಕನ್ನಡಿಗರಾಗದ ಯಾರು ಸಹಿಸಲ್ವಾ? ಅವ್ರ ಪಕ್ಷದವರೇ ಸಹಿಸಲ್ವಾ? ನಮ್ಗೆ ಖುಷಿ ಆಗೋದಪ್ಪ, ಕಾಂಗ್ರೆಸ್ನವ್ರು ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿದರೆ ನಮಗೂ ಕೂಡ ಖುಷಿ ಆಗೋದು. ಬಹುಶಃ ಬೇರೆ ಟಿ ಎಮ್ ಸಿ ಅವರ ಮಲ್ಲಿಕಾರ್ಜುನ ಖರ್ಗೆ ಮಮತಾ ಬ್ಯಾನರ್ಜಿ ಹೇಳಿದ್ರೆ ಇವರು ಸಪೋರ್ಟ್ ಮಾಡಲ್ಲ, ಇನ್ನು ಇವರು ದಲಿತರ ಪರವಾಗಿ ಮಾತಾಡ್ತಾರೆ ಹೇಳಿ.
ಹಾಗಿದ್ರೆ ಕರ್ನಾಟಕ ರಾಜ್ಯದಿಂದ ಒಬ್ಬ ನಾಯಕ ಅಥವಾ ದಕ್ಷಿಣ ಭಾರತದ ಒಬ್ಬ ನಾಯಕ ಪ್ರಧಾನಿಯಾಗಿ ಆಯ್ಕೆ ಆದರೆ ಸೂಕ್ತನಾ? ಸೂಕ್ತ. ದಕ್ಷಿಣ ಭಾರತದವರು ಪ್ರಧಾನಮಂತ್ರಿ ಆಗಲಿಕ್ಕೆ ಅವಕಾಶ ಸಿಗಬೇಕು, ಆಗಲಿ, ಅದರ ನೋಡ್ಮನ್ನ ಇಲ್ಲ. ಆದರೆ ಇವತ್ತಿನ ಕಾಲಕ್ಕೆ ನರೇಂದ್ರ ಮೋದಿ ಅವರು ಸೂಕ್ತ. ಹಾಗಿದ್ರೆ ಈಗ ಪ್ರಸ್ತುತ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ಯಾವ ಕಾರಣಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂತು ಆ ಕಾರಣಗಳನ್ನೇ ಮಾಡಿಸ್ಬಿಟ್ಟವ್ರೆ. ಉದಾಹರಣೆ, 40% ಕಮಿಷನ್ ಆರೋಪ ಮಾಡ್ಕೊಂಡು ಗೆದ್ದು ಬಂದರು. ಪೇ ಸಿ ಎಂ ಏನೋ ಆರಂಭ ಮಾಡಿದ್ರು, ಗೆದ್ಕೊಂಬಂದರು. ಭವಿಷ್ಯ ಇವತ್ತು ಎಷ್ಟು ತಿಂಗಳಾಗಿರಬೇಕು ಸರ್ಕಾರ ಬಂದು ಅವ್ರ ಮೇಲೆ ಒಂದೇ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಹೇಳಿ, ನೀವು ಹೇಳಿ ಒಂದೇ ಒಂದು ಕ್ರಮ, ಸಣ್ಣ ಕ್ರಮ ತೊಗೊಂಡಾರ ಹೇಳಿ ನೀವು. ಓಕೆ, ಈಗ ಪಂಚ ಯೋಜನೆಗಳು ಅಥವಾ ಗ್ಯಾರಂಟಿ ಯೋಜನೆಗಳು ಏನು ಜಾರಿಯಲ್ಲಿದೆಯಲ್ಲ, ಅದರಿಂದ ಜನಕ್ಕೆ ಅನುಕೂಲ ಆಗ್ತಾ ಇದೆಯೋ ಇಲ್ವೋ? ಬಹುಶಃ ವಿದ್ಯಾರ್ಥಿಗಳು, ನೀವು ಯಾರಾದ್ರೂ ಕಾಲೇಜ್ ಹತ್ರ ಹೋಗ್ಬಿಟ್ಟು ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಈ ಪಂಚ ಯೋಜನೆಗಳ ಬಗ್ಗೆ ಅವರೇ ಚೆನ್ನಾಗಿ ಹೇಳ್ತಾರೆ. ಸಾರಿಗೆ ಬಸ್ಸು, ಮೊದಲು 100 ಬಸ್ ಬರೋವು, ಈಗ 50 ಬಸ್ ಮಾಡ್ಬಿಟವ್ರೆ. ವಿದ್ಯಾರ್ಥಿಗಳು ಪಾಪ ಹೋಗಕ್ಕೆ ಕಾಲೇಜ್ಗೆ ಹೋಗೋಕ್ಕಾಯ್ತಿಲ್ಲ, ಸ್ಕೂಲ್ಗಳ್ಗೆ ಹೋಗೋಕ್ಕಾಯ್ತಿಲ್ಲ. ಇವ್ರು ಮಾಡಿರೋ ಕಾರ್ಯಕ್ರಮ ಯುವನಿಧಿ ಎಲ್ಲೋಯ್ತು, ಇವ್ರು ಬರ್ಬೇಕಾದ್ರೆ ಏನಂತ ಹೇಳಿದ್ರು ಯುವನಿಧಿಗೆ, ಪದವೀಧರರಿಗೆಲ್ಲ ಎಲ್ಲ ಹೇಳಿದ್ರು ಎಷ್ಟು ಕೊಡ್ತೀನಿ ಹೇಳಿದ್ರು, ಕೊಡ್ತೀನಿ ಹೇಳಿದ್ರು. ಆಮೇಲೆ ಲಾಸ್ಟ್ ಇಯರ್ ಪಾಸ್ ಆದವ್ರು ಮಾತ್ರ, ಅಂದರೆ ಮೊದಲಿದ್ದ ಪದವೀಧರಿಗೆಲ್ಲ ಉದ್ಯೋಗ ಕೊಟ್ಬಿಟ್ಟವ್ರು ಅಲ್ಲಿಯವರು. ಮೊದಲಿದ್ದ ಪದವೀಧರಿಗೆಲ್ಲ ಉದ್ಯೋಗ ಕೊಟ್ಬಿಟ್ಟವ್ರೆ, ಈಗಿರೋ ಪದವೀಧರಿಗೆ ಮಾತ್ರ ಅವ್ರು ಕೊಡೋದು. ಯಾವ್ದ್ರಿ ಇದು ಇವ್ರದು? ಹಾಗಿದ್ರೆ ಹೇಳಿದ್ದೊಂದು ಮಾಡಿದ್ದೊಂದು ಅಂತ ಹೇಳಿದ್ದೊಂದು ಮಾಡಿದ್ದೊಂದೇ ಇವ್ರದು. ಕರೆಕ್ಟಾಗಿ ಮಾಹಿತಿ ನೀಡಿಲ್ಲ, ಈಗ ಬೇರೆ ರೀತಿ ನಡ್ಕೋತಾ ಇದ್ದಾರೆ ಅಷ್ಟು, ಹಂಗೆ ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ. ಸರಿ, ಆಗಿದ್ರೆ ಈಗ ಒಟ್ಟಾರೆಯಾಗಿ ನೋಡೋದಾದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ತಾವು ಎಕ್ಸ್ಪೆಕ್ಟ್ ಮಾಡ್ತೀರಾ ಒಬ್ಬ ಯೂತ್ ಆಗಿ? ಇಲ್ಲ, ನಾನು ಈ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ. ಅವ್ರದ್ದು ಬಿಸ್ನೆಸ್ ರಾಜಕಾರಣ. ನಮ್ಮದು ಬೆಂಗಳೂರು ರಾಮದರ್ ಕ್ಷೇತ್ರ ಸೇರ್ತದೆ, ಕುಣಿಗಲ್ನವರು. ಎಕ್ಸ್ಪೆಕ್ಟ್ ಮಾಡಲೇಬೇಕು ಸರ್, ಯಾವುದೇ ಒಂದು ನೀವು ಮತ ಹಾಕಿರ್ತೀರಲ್ವಾ ಪ್ರಜೆಯಾಗಿ, ಎಕ್ಸ್ಪೆಕ್ಟ್ ಮಾಡಲೇಬೇಕು. ಇಟ್ ಮೇ ಬಿ ಕಾಂಗ್ರೆಸ್ ಆರ್ ಜೆ ಡಿ ಎಸ್ ಆರ್ ಬಿ ಜೆ ಪಿ ಯಾವುದೇ ಆಗಿರ್ಬೋದು, ಒಟ್ಟಾರೆಯಾಗಿ ಒಂದು ಸರ್ಕಾರ ಅಂದಮೇಲೆ ಪ್ರಜೆಯಾಗಿ ತಾವು ಎಕ್ಸ್ಪೆಕ್ಟ್ ಮಾಡಬೇಕು, ತಾವು ಏನೆಲ್ಲ ಕೆಲಸಗಳನ್ನು ಅಥವಾ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಬಯಸ್ತೀರಾ? ಎಕ್ಸ್ಪೆಕ್ಟ್ ಮಾಡಬೇಕು, ಮಾಡೋದಂತಲ್ಲ. ಖಂಡಿತ ಕಾಂಗ್ರೆಸ್ ಸರ್ಕಾರ ಎಕ್ಸ್ಪೆಕ್ಟೇಷನ್ಗೆ ಕಂಪ್ಲೀಟ್ ಮಾಡೋದಲ್ಲ. ಈಗ ಉದಾಹರಣೆಗೆ ಹೇಳ್ತೀನಿ, ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರಿದಂಥದ್ದು ಕುಣಿಗಲ್ ಕ್ಷೇತ್ರದ ಶಕ್ತಿಲಿ, ಕುಣಿಗಲ್ಸ್ ಪ್ಲಾಟ್ಫಾರಮ್ ಅಂತ ಇದೆ, ಅದನ್ನ ಟೌನ್ಶಿಪ್ ಮಾಡೋಕ್ಕೆ ಲೂಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವ ಬ್ರದರ್ಸ್. ಅಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಹೇಗಿದೆ ಅಥವಾ ಅಭಿವೃದ್ಧಿ ಕೆಲಸ ಮಾಡ್ತಿದಾರಲ್ಲ, ನೆಕ್ಸ್ಟ್ ಎಲೆಕ್ಷನ್ ದುಡ್ಡು ಬೇಕು ಟೌನ್ಶಿಪ್ ಮಾಡ್ಕೋತಾರೆ, ಮಾಡೋಕ್ಕೆ ಮಾಡ್ತಿದ್ದಾರೆ. ಇದ್ರ ವಿರುದ್ಧವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ.